ಮೂಲಭೂತವಾಗಿ ತೋಟ ಕೂಡ ಅರಣ್ಯದ ಅನುಕರಣೆ. ಅಲ್ಲಿ ಒಂದೇ ಬಗೆಯ ಸಸ್ಯಗಳು ಮಾತ್ರವೇ ಇರೋದಿಲ್ಲ, ಒಂದಕ್ಕಿಂತ ಒಂದು ಭಿನ್ನವಾದ ಗಿಡ ಮರ ಬಳ್ಳಿ ಪೊದೆಗಳು ಅಲ್ಲಿರ್ತವೆ. ಅಲ್ಲಿರುವಂತಹ ಪ್ರತಿಯೊಂದು ಸಸ್ಯಕ್ಕೂ ಬೆಳವಣಿಗೆಗೆ ಆಸ್ಪದ ಇರುತ್ತೆ. ಇದಕ್ಕೆ ಪ್ರಕೃತಿ ಅನುವು ಕೂಡ ಮಾಡಿಕೊಟ್ಟಿರುತ್ತೆ. ಮಾನವ ನಿರ್ಮಿತ ತೋಟಗಳಲ್ಲಿಯೂ ಕೂಡ ಈ ಮಾದರಿ ಇರಬೇಕು. ಇಂತಹ ಮಾದರಿಯ ಅಪೂರ್ವ ತೋಟವನ್ನು ನಿಮಗೆ ನಾವು ಇವತ್ತು ಪರಿಚಯ ಮಾಡಿಕೊಡ್ತೇವೆ. ಇದೇ ಹೊತ್ತಿನ ವಿಶೇಷ ಅಪೂರ್ವ ತೋಟ. ನಾನು ಪ್ರಭು. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸಮೀಪ ಸೆಂಟಿಯಾರ್ ಗ್ರಾಮ ಅಂತ ಇದೆ. ಇಲ್ಲಿನ ನಿವಾಸಿ ಎಪಿ ಸದಾಶಿವ ಅವರು ಪ್ರಗತಿಪರ ಕೃಷಿಕರು. ಅರಣ್ಯ ಮಾದರಿಯಲ್ಲಿ ತೋಟ ಕಟ್ಟಿದ್ದಾರೆ. ಇದನ್ನ ಕಾಡು ಕೂಡ ಅಂತ ಹೇಳ್ಬೋದು. ಇದನ್ನ ರೂಪಿಸುವಂತಹ ಹಾದಿಯಲ್ಲಿ ಅವರು ಬಹಳಷ್ಟು ಅನುಭವಗಳನ್ನು ಪಡೆದಿದ್ದಾರೆ. ಅವರ ಅನನ್ಯ ಅನುಭವಗಳನ್ನು ಸುದ್ದಿ ಟಿವಿಯ ವಿಶೇಷ ಪ್ರತಿನಿಧಿ ಕುಮಾರ ರೈತ ಅವರು ಕಟ್ಕೊಂಡಿದ್ದಾರೆ. ನಿಮ್ಮ ಮುಂದೆ ಈಗ ಅಪೂರ್ವ ತೋಟ. ಒಂದು ಪ್ರಮುಖ ಬದಲಾವಣೆ ಇದೆ. ನಾವು ಕಂಡುಕೊಂಡ ಅನುಭವ ಇರುತ್ತೆ, ಅದು ಕಹಿಯಾಗಿರ್ಬೋದು ಅಥವಾ ಸಿಹಿಯಾಗಿರ್ಬೋದು. ಎರಡು ದಶಕಗಳ ಹಿಂದೆ ಕೃಷಿಕ ಎಪಿ ಸದಾಶಿವ ಅವರಿಗೆ ಆಗಿದ್ದು ಬಹು ಕಹಿಯಾದ ಅನುಭವ. ಇದಕ್ಕೆ ಕಾರಣ ಅವರು ಅನುಸರಿಸುತ್ತಿದ್ದ ಕೃಷಿ ಪದ್ಧತಿ. ಅದು ಒಳ್ಳೆಯದು ಎಂದು ಅವರು ನಂಬಿದ್ದರು. ಆದರೆ ಆ ನಂಬಿಕೆ ಬಹಳ ದಿನ ಇರಲಿಲ್ಲ. ಅವರಿಗೆ ಆಘಾತ ನೀಡುವ ಘಟನೆಗಳ ಸರಮಾಲೆಯೇ ನಡೆಯತೊಡಗಿತು. ಬೆಚ್ಚಿಬಿದ್ದರು, ಮುಂದೇನು ಮಾಡುವುದು ಎಂದು ಚಿಂತಿಸತೊಡಗಿದರು. ಇಸವಿಗೆ ನಮಗೆ ಬಹಳ ರೋಗ ಬಂತು ಗದ್ದೆಗೆ. ಅಯ್ಯೋ, ಅದಕ್ಕೆ ಮಿಲಿ ಬಗ್ಸ್ ಅಂತ ಹೇಳಿದ್ರು, ಥಿಮೆಟ್ ಹಾಕಿ ಅಂತ ಹೇಳಿಕೊಂಡು ಅದಕ್ಕೆ ಥಿಮೆಟ್ ಹೊಡಿ ಹಾಕಿತು. ಥಿಮೆಟ್ ಹಾಕಿ ಆದ್ಮೇಲೆ ಏನಾಯ್ತು ಅಂತ ಹೇಳಿದ್ರೆ, ಗದ್ದೆಯಲ್ಲಿ ಇದ್ದಂತಹ ಎಲ್ಲ ಜೀವಿಗಳು ಸರ್ವನಾಶ. ಅದರಲ್ಲಿ ಕಪ್ಪೆಗಳು, ಎರೆಹುಳ, ನರ್ತೆ ಅಂತ ಹೇಳಿಕೊಂಡು ಒಂದು ಹುಳಗಳಿರ್ತದೆ, ಚಿಪ್ಪು ಹುಳ ಅದು, ಆ ನರ್ತೆಗಳು ಮತ್ತು ಅದನ್ನು ತಿಂದಂಥ ಕೊಕ್ಕರೆಗಳು, ಕಾಗೆಗಳು, ಕೆರೆ ಹಾವುಗಳು, ನೀರೊಳ್ಳೆ ಎಲ್ಲ ಅದು ಗದ್ದೆಯಲ್ಲಿ ನಾಶ ಆಗಿದ್ದು ನೋಡಿ ನಮಗಂತೂ ಭಯಂಕರ ದುಃಖ ಆಯಿತು. ಕೈಮೀರಿ ಘಟಿಸಿದ ತಪ್ಪುಗಳನ್ನು ಸರಿಪಡಿಸುವುದು ಅಷ್ಟು ಸುಲಭವಾಗಿರಲಿಲ್ಲ. ಹೇಗೆ ತೋಟವನ್ನು ಮತ್ತೆ ಸರಿದಾರಿಗೆ ತರುವುದು ಎಂಬ ಬಗ್ಗೆ ಚಿಂತಿಸತೊಡಗಿದರು. ಅನೇಕರ ಅನುಭವಗಳನ್ನು ಕೇಳಿದರು. ಆ ಕಾಲಘಟ್ಟದಲ್ಲಿ ಬೆರಳೆಣಿಕೆಯಷ್ಟು ಇದ್ದ ಸಾವಯವ ತೋಟಗಳಿಗೆ ಭೇಟಿ ನೀಡಿದರು. ಆದರೂ ಮನಸ್ಸಿನಲ್ಲಿ ಅಳುಕು ಇತ್ತು. ಇದೇನಾದರೂ ವಿಫಲವಾದರೆ ಮುಂದಿನ ಸ್ಥಿತಿ ಏನು ಎಂಬುದು ಅವರ ಚಿಂತೆಯಾಗಿತ್ತು. ಕೆಲವು ಸಮಯ ಬಹಳ ಕಷ್ಟ ಆಯ್ತು, ಉತ್ಪತ್ತಿ ಬರಲಿಲ್ಲ. ನಾವು ಗ್ರಹಿಸಿದ ಹಾಗೆ ಹೇಗೆ ಇದು ಪೂರೈಸೀತ ಆದೀತ ಅಂತ ಹೇಳಿ ಕಂಡದ್ದು ಉಂಟಿಲ್ಲ ಅಂತ ಹೇಳುವುದಿಲ್ಲ. ಆದ್ರೆ ಬರಬರುತ್ತಾ ನಮಗೆ ಅವರದ್ದು ಆಗಾಗ ಬರುವ ಲೇಖನಗಳು, ಮಾತುಗಳು ಕೇಳಿ ಆಗುವಾಗ ನನಗೆ ಅದರಲ್ಲಿ ಧೈರ್ಯ ಬಂತು, ಮುಂದುವರೆಸಿದೆ. ತೋಟವನ್ನ ಮತ್ತೆ ಸರಿಯಾದ ಹಳಿಗೆ ತರತೊಡಗಿದರು. ಇದಕ್ಕೂ ಮುನ್ನ ಅಲ್ಲಿ ಸಾವಯವದ ಹಾದಿ ನಿರ್ಮಿಸಬೇಕಿತ್ತು. ಅರಣ್ಯ ಮಾದರಿ ತೋಟ ಮಾಡಲು ನಿಶ್ಚಯಿಸಿದ್ರು. ಪರಸ್ಪರ ಬೆಳವಣಿಗೆಗೆ ಅಡ್ಡಿಯಾಗದ ರೀತಿಯ ಸಸ್ಯಗಳನ್ನ ಬೆಳೆಸೋದು ಮುಖ್ಯವಾಗಿತ್ತು. ಅಂಥ ಸಸ್ಯಗಳನ್ನೇ ತಂದರು. ಮಣ್ಣಿಗೆ ಪುನಶ್ಚೇತನ ನೀಡುವ ಕಾರ್ಯಗಳನ್ನ ಮಾಡಿದರು. ನಿಧಾನವಾಗಿ ಅಲ್ಲಿ ವೈವಿಧ್ಯಮಯ ಸಸ್ಯಗಳ ಲೋಕ ಬೆಳೆಯತೊಡಗಿತು. ನೀವು ಏನು ಕೃಷಿ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ, ನಮ್ಮಲ್ಲಿ ಅಡಿಕೆ ತೋಟ ಉಂಟು, ಆರ್ಥಿಕವಾಗಿ ಅದು ಸಹಾಯ ಮಾಡ್ತದೆ. ಅಡಿಕೆ ತೋಟದ ಮಧ್ಯದಲ್ಲಿ ನಾನು ಬಾಳೆ ನೆಟ್ಟಿದ್ದೇನೆ. ಆ ಬಾಳೆ ಅಡಿಕೆ ಮರಗಳಿಗೆ, ಪ್ರತಿ ಅಡಿಕೆ ಮರಕ್ಕೆ ಕಾಳುಮೆಣಸು ನೆಟ್ಟಿದ್ದೇನೆ. ಮತ್ತು ಅದರ ಮಧ್ಯದಲ್ಲಿ ಒಂದಷ್ಟು ಕೊಕ್ಕೋ ಗಿಡಗಳನ್ನು ನೆಟ್ಟಿದ್ದೇನೆ. ಇದೆಲ್ಲ ನಮಗೆ ಒಂದಲ್ಲ ಒಂದು ಯಾವುದಕ್ಕಾದ್ರೂ, ಅಡಿಕೆ ಕ್ರಯವಿದ್ದಾಗ ಬಾಳೆ, ಬಾಳೆಗೆ ತೆಗೆದಿದ್ದಾಗ ಇದು, ಹೀಗೆ ಒಂದಲ್ಲ ಒಂದು ನಮಗೆ ಕೊಟ್ಟಾಗ ಆ ಒಂದು ಕೃಷಿಯಿಂದ ಇನ್ನೊಂದು ಕೃಷಿಗೆ ಈ ಎಲ್ಲವ ಸಮಷ್ಟಿಯಲ್ಲಿ ನಮ್ಮ ಜೀವನವನ್ನು ಸುಂದರವಾಗಿ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಅರಣ್ಯ ಮಾದರಿಯಲ್ಲಿ ತೋಟ ರೂಪಿಸತೊಡಗಿದ ಸದಾಶಿವ ಅವರು ನಿಜವಾದ ಅರಣ್ಯವನ್ನ ರೂಪಿಸಲು ನಿರ್ಧರಿಸಿದರು. ಇದು ಕೂಡ ಸುಲಭದ ಸಂಗತಿಯಾಗಿರಲಿಲ್ಲ, ಅನೇಕ ಸವಾಲುಗಳಿದ್ದವು. ಆದರೆ ಬಿಡುವಿಲ್ಲದೆ ದುಡಿಯುತ್ತಿದ್ದ ಇವರು ಸವಾಲುಗಳನ್ನ ಸ್ವೀಕರಿಸಲು ನಿರ್ಧರಿಸಿದರು. ತಮ್ಮ ತೋಟದ ಸುತ್ತ ಖಾಲಿ ಇದ್ದ ಗುಡ್ಡ ಬಯಲಿನಲ್ಲಿ ಕಾಡು ಗಿಡಗಳನ್ನ ಕಾಡಿನಿಂದಲೇ ತಂದು ನೆಟ್ಟರು. ಅವುಗಳು ಬೆಳೆಯಬೇಕಿತ್ತು, ತೋಟದ ಗಿಡಗಳು ಉಳಿಯಬೇಕಿತ್ತು. ಇದಕ್ಕೆ ಮುಖ್ಯವಾಗಿ ನೀರಿನ ಆಸರೆ ಬೇಕಿತ್ತು. ಹಾಗೆ
ನನ್ನ ಸುತ್ತು ನನ್ನ ಏನು ವಿಶೇಷತೆ ಅಂತ ಹೇಳಿದ್ರೆ, ನನಗೆ 83ಕ್ಕೆ ಹಿಂದೆ ಹೋದ್ರೆ ಇಲ್ಲಿ ನೀರಿನ ಅಭಾವ ಬಹಳ ಇತ್ತು. ಸುತ್ತಮುತ್ತಲ ಗುಡ್ಡ ಎಲ್ಲ ಖಾಲಿ ಖಾಲಿ ಇತ್ತು. ಈ ಇದನ್ನೆಲ್ಲ ನಾವು ಅಡಿಕೆ ಪತ್ರಿಕೆಯಲ್ಲಿ ಬರುವ ಲೇಖನಮಾನಗಳನ್ನೆಲ್ಲ ನಾನು ಯೋಚನೆ ಮಾಡಿದೆ. ಅಲ್ಲಿ ಇಂಗು ಗುಂಡಿಗಳ ಇದನ್ನ ಎಲ್ಲ ಅವರು ವಿವರಿಸ್ತಾ ಇದ್ರು. ಆ ವಿವರಿಸಿದ್ದನ್ನ ನನ್ನ ಗುಡ್ಡೆಗಳಲ್ಲಿ ಯಾಕೆ ಅಳವಡಿಸಬಾರದು ಅಂತ ಕಂಡಿತ್ತು ನನಗೆ. ಆಮೇಲೆ ನಾನು ಇಂಗು ಗುಂಡಿಗಳನ್ನು ಮಾಡಿದೆ. ಎತ್ತರದಿಂದ ತಗ್ಗಿನ ಕಡೆಗೆ ಇಂಗು ಗುಂಡಿಗಳನ್ನು ಎಲ್ಲೆಲ್ಲಿ ನೀರು ಹರಿವು ಉಂಟು ಅಲ್ಲೆಲ್ಲ ಅಡ್ಡ ಕಣಿಗಳನ್ನು ಮಾಡಿ ನೀರಿನ ಉಳಿಸುವಂತ ವ್ಯವಸ್ಥೆ ಮಾಡಿಕೊಂಡೆ. ಕಾಡು ಗಿಡಗಳನ್ನ ತಂದು ನೆಟ್ಟ ಮೇಲೆ ಇಂಗು ಗುಂಡಿಗಳನ್ನ ನಿರ್ಮಿಸಿದ ನಂತರ ಅಚ್ಚರಿ ಎನಿಸುವ ಬೆಳವಣಿಗೆಗಳು ನಡೆಯತೊಡಗಿದವು. ಅಂತಹ ಅದ್ಭುತ ಪರಿಣಾಮ ಆಗಬಹುದು ಎಂದು ಸದಾಶಿವ ನಿರೀಕ್ಷಿಸಿರಲಿಲ್ಲ. ಇಂಥ ಬೆಳವಣಿಗೆ ಅವರ ಕನಸಿಗೆ ರೆಕ್ಕೆ ಪುಕ್ಕ ಮೂಡಿಸಿತು. ನಿಜವಾದ ಕಾಡು ಅಲ್ಲಿ ರೂಪುಗೊಳ್ಳತೊಡಗಿತು. ಅದು ಅರಣ್ಯ ಮಾದರಿಯ ತೋಟದ ಬೆಳವಣಿಗೆಗೆ ಒತ್ತಾಸೆಯಾಗತೊಡಗಿತು. ನೀರು ಈಗ ಇಲ್ಲಿ ಅಲ್ಲಿ ಇಂಗು ಗುಂಡಿಗಳ ಅಗತ್ಯ ಇಲ್ಲ. ಆ ಕಾಡೇ ಸಹಜವಾಗಿ ನೀರನ್ನು ಇಂಗಿಸುತ್ತದೆ. ನನ್ನ ಬೋರು 83ರಲ್ಲಿ ಮಾಡಿದ ಬೋರು ಓವರ್ ಫ್ಲೋ ಇರಲಿಲ್ಲ. ಮಳೆಗಾಲದಲ್ಲಿ ಇವತ್ತು ಓವರ್ ಫ್ಲೋ ಆಗ್ತದೆ. ಅದರಲ್ಲಿ ಕಳೆದ ವರ್ಷ ಈ ವರ್ಷ ಮಳೆ ಕಡಿಮೆ ಇದ್ದ ಕಾರಣ ಓವರ್ ಫ್ಲೋ ಆಗಲಿಲ್ಲ, ಆದರೂ ಆಗ್ತಾ ಇತ್ತು. ಕೆರೆಗಳ ನೀರಿನ ಮಟ್ಟ ಏರಿದೆ. ಫೆಬ್ರವರಿಯಲ್ಲಿ ನೀರು ಅಡಿಗೆ ಹೋದಂತಹ ಕೆರೆಗಳು ಇವತ್ತು ಏಪ್ರಿಲ್ ಲಾಸ್ಟಿನವರೆಗೆ ನೀರು ಬರ್ತಾ ಉಂಟು. ಬೋರಿನ ಬಳಕೆಯೇ ಹೆಚ್ಚು ಕಮ್ಮಿ ಇಲ್ಲ ಅಂತ ಆಗಿದೆ. ಇದೆಲ್ಲ ನನ್ನ ಈ ಕಾಡಿನಿಂದಾಗಿ ಆದಂತಹ ಒಂದು ಬದಲಾವಣೆ. ಪ್ರಕೃತಿಯ ಪರಸ್ಪರ ಸಹಕಾರ ತತ್ವ ಅಲ್ಲಿ ಕಾಣತೊಡಗಿತು. ಪ್ರಕೃತಿಯ ಕಾರ್ಯದ ನಡುವೆ ಅನಗತ್ಯವಾದ ಹಸ್ತಕ್ಷೇಪ ಮಾಡದಿದ್ದರೆ ಅದರಿಂದ ಕೃಷಿಗೆ ಒಳ್ಳೆಯದೇ ಆಗುತ್ತೆ. ಕೃಷಿಕರಿಗೆ ಅನೇಕ ಬಗೆಯ ಲಾಭಗಳನ್ನ ತರುತ್ತೆ. ಆದರೆ ಯಾವುದು ಅಗತ್ಯವಾಗಿ ಮಾಡಬೇಕಾದ ಕಾರ್ಯ, ಯಾವುದು ಅನಗತ್ಯ ಎಂಬುದನ್ನ ಅನುಭವವೇ ತಿಳಿಸಿಕೊಡುತ್ತೆ. ಅದೊಂದು ಸೂಕ್ಷ್ಮ ಸಂಗತಿ. ಅದಕ್ಕಾಗಿ ಕೃಷಿಕರು ಪ್ರಕೃತಿಯ ಹೆಜ್ಜೆಗಳನ್ನ ಗುರುತಿಸುವಷ್ಟು ಸೂಕ್ಷ್ಮತೆ ಬೆಳೆಸಿಕೊಂಡಿರಬೇಕು. ಅದರ ನಾಡಿಮಿಡಿತ ಏನೆಂಬುದನ್ನ ಅರಿಯಬೇಕು. ಆಗ ಪ್ರಕೃತಿಯೇ ತೋಟದಲ್ಲಿನ ಅಗತ್ಯ ಕಾರ್ಯಗಳನ್ನ ಸಂಭಾಳಿಸತೊಡಗುತ್ತೆ. ಮತ್ತದಲ್ಲದೆ ನನಗೆ ಗೊತ್ತೇ ಇಲ್ಲದಂತ ಅನೇಕ ಪ್ರಾಣಿ ಪ್ರಪಂಚಗಳಲ್ಲಿ ಏರ್ತಾ ಉಂಟು. ಹಕ್ಕಿಗಳು ಅದು ಎಷ್ಟು ನಮನೆದು ಉಂಟು ಅಂತ ಹೇಳಿದ್ರೆ, ನಮ್ಮ ಅಣ್ಣನ ಮಗ ಇದ್ದಾನೆ, ಅವ ಹಕ್ಕಿ ತಜ್ಞ. ಅವ ಬಂದು ನೋಡ್ತಾನೆ, ಬಹಳ ಒಂದು ಆಶ್ಚರ್ಯ ಪಡ್ತಾನೆ. ನೋಡಿ ನೋಡಿ ಅದನ್ನು ಫೋಟೋ ತೆಗೆದು, ಚಿಕ್ಕಪ್ಪ ನಿಮ್ಮ ಊರಿನಲ್ಲಿ ಇಂಥದ್ದು ಉಂಟು, ನಮಗೆ ಇಷ್ಟರವರೆಗೆ ಸಿಕ್ಕಲಿಲ್ಲ ಅಂತ ಹೇಳ್ಕೊಂಡು ತೋರಿಸ್ತಾ ಇದ್ದಾನೆ. ಜೇಡಗಳ ಪ್ರಾಮುಖ್ಯತೆ ಬಗ್ಗೆ ಕೃಷಿಕ ಸದಾಶಿವ ಅವರು ಪದೇ ಪದೇ ಹೇಳುತ್ತಲೇ ಇರುತ್ತಾರೆ. ತಮ್ಮ ತೋಟಕ್ಕೆ ಭೇಟಿ ನೀಡುವವರ ಜೊತೆ ಅದರಿಂದ ತಾವು ಕಂಡುಕೊಂಡ ಅನುಭವಗಳನ್ನ ಎಳೆ ಎಳೆಯಾಗಿ ವಿವರಿಸುತ್ತಾರೆ. ಕೃಷಿ ಉಪನ್ಯಾಸಗಳಿಗೆ ಹೋದ ಸಂದರ್ಭದಲ್ಲಿಯೂ ಈ ಬಗ್ಗೆ ಹೇಳುತ್ತಿರುತ್ತಾರೆ. ಅವರ ಅರಣ್ಯ ಮಾದರಿ ಕೃಷಿಯಲ್ಲಿ ಜೇಡೆಗಳಿಗೆ ವಿಶಿಷ್ಟವಾದ ಸ್ಥಾನವಿದೆ. ಅವುಗಳ ಕಾರ್ಯಕ್ಕೆ ಭಂಗ ತರದ ಹಾಗೆ ನಡೆದುಕೊಳ್ಳುತ್ತಾರೆ. ಇದೇ ಮಾದರಿಯನ್ನ ಅನುಸರಿಸಲು ತಮ್ಮ ತೋಟದ ಕೃಷಿ ಕಾರ್ಮಿಕರಿಗೂ ತಿಳಿಸುತ್ತಾರೆ. ಜೇಡಗಳು ಏನಂತ ಹೇಳಿದ್ರೆ, ಅಷ್ಟು ಒಂದು ಕೀಟವನ್ನ ತಿಂದು ಬೆಳೆದಕ್ಕಿರುವಂತಹ ವ್ಯವಸ್ಥೆ ಅದು. ಜೇಡಗಳು ಇರ್ಬೋದು, ಕಪ್ಪೆಗಳಿರ್ಬೋದು, ಹಾವುಗಳಿರ್ಬೋದು, ಇದೆಲ್ಲ ಪ್ರಕೃತಿಯಲ್ಲಿ ನಮಗೆ ಕೊಡುವಂತ ತೊಂದರೆಗಳನ್ನ ನಿವಾರಿಸಲಿಕ್ಕಿರುವಂತದ್ದು. ಪಕ್ಷಿ, ಜೇಡ, ಹಾವು, ಕಪ್ಪೆಗಳು ಮತ್ತು ಗೆದ್ದಲು ಕೃಷಿಕರಿಗೆ ಬಹಳ ಸಹಾಯ ಮಾಡುತ್ತಿರುತ್ತವೆ. ಇವೆಲ್ಲ ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತಿರುತ್ತವೆ. ಪಕ್ಷಿಗಳು ತಮ್ಮ ತೋಟದ ಹಣ್ಣುಗಳನ್ನೆಲ್ಲ ತಿಂದು ಹೋಗುತ್ತವೆ ಎಂಬ ಭಾವನೆ ಬೇಡ. ನಿಸರ್ಗದಲ್ಲಿ ಅವುಗಳಿಗೂ ಪ್ರಮುಖ ಸ್ಥಾನವಿದೆ. ಅವುಗಳಿದ್ದರೆ ಕೃಷಿಗೆ ನಿಜವಾಗಿಯೂ ಹಾನಿಯುಂಟು ಮಾಡುವ ಕೀಟಗಳು ನಿಯಂತ್ರಿತವಾಗುತ್ತೆ. ಬಾಧಿಸುವ ಕೀಟಗಳ ಸಂಹಾರಕ್ಕಾಗಿ ತೋಟಕ್ಕೆ ಹಾನಿಕಾರಕ ರಾಸಾಯನಿಕಗಳನ್ನು ತರುವ ಅಗತ್ಯ ಇರುವುದಿಲ್ಲ ಎಂದೇ ಮತ್ತೆ ಮತ್ತೆ ಹೇಳುತ್ತಾರೆ.
ಕೃಷಿಕ ಎಪಿ ಸದಾಶಿವ ಅವರ ಜೊತೆ ಅನನ್ಯ ತೋಟದಲ್ಲಿ ಸುತ್ತಾಡ್ತಾ ಇದ್ರೆ ನಿಸರ್ಗದ ಅನೇಕ ಚಟುವಟಿಕೆಗಳು ಗಮನಕ್ಕೆ ಬರುತ್ತವೆ. ತೋಟ ನಿರ್ವಹಣೆ ಮಾಡುತ್ತಿರುವವರ ಅನುಭವಗಳು ಕೂಡ ತಿಳಿಯುತ್ತೆ. ತೋಟ ಅಂದ್ರೆ ಹೇಗಿರಬೇಕು, ಅಗತ್ಯವಾದ ಯಾವುದನ್ನ ಖರೀದಿಸಿ ತರದೆ ಕೃಷಿ ಮಾಡೋದು ಹೇಗೆ, ಪೌಷ್ಟಿಕಾಂಶಗಳ ಲಭ್ಯತೆ ಹೇಗೆ ಆಗುತ್ತೆ ಎಂಬುದು ಕೂಡ ತಿಳಿಯುತ್ತೆ. ಈ ಬಗ್ಗೆ ಮತ್ತಷ್ಟು ವಿವರವನ್ನ ನೀಡ್ತೀವಿ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ಅಪೂರ್ವ ತೋಟ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ತೋಟದ ಗಿಡಮರಗಳ ಬೆಳವಣಿಗೆಗೆ ಪೋಷಕಾಂಶಗಳು ಅಗತ್ಯ. ಸಾಮಾನ್ಯವಾಗಿ ಹೊರಗಿನಿಂದ ಇವುಗಳನ್ನು ಖರೀದಿಸಿ ತರಲಾಗುತ್ತೆ. ಹೊರಗಿನ ಅವಲಂಬನೆ ಹೆಚ್ಚಿದಷ್ಟು ಕೂಡ ಕೃಷಿಕರಿಗೆ ಆರ್ಥಿಕ ಹೊರೆ ಹೆಚ್ಚಾಗುತ್ತೆ, ಅದನ್ನು ಹೊರುವುದು ಕೂಡ ಕಷ್ಟ. ಆದ್ದರಿಂದ ತೋಟದ ಪರಿಸರದಲ್ಲಿಯೇ ತೋಟಕ್ಕೆ ಬೇಕಾದ ಪೋಷಕಾಂಶಗಳನ್ನು ಪೂರೈಸಿಕೊಳ್ಳುವುದು ಅಗತ್ಯ. ಈ ನಿಟ್ಟಿನ ಚಟುವಟಿಕೆ ಈ ತೋಟದಲ್ಲಿ ನಡೀತಾ ಇದೆ. ಅದರ ವಿವರಗಳು ನಿಮ್ಮ ಮುಂದೆ. ಈ ತೋಟದ ಎಲ್ಲೆಡೆ ಪೈಪ್ಗಳ ವ್ಯವಸ್ಥಿತ ಜಾಲವಿದೆ. ಇವುಗಳು ಸ್ಲರಿಯನ್ನ ಸರಬರಾಜು ಮಾಡುವ ಪೈಪ್ಗಳು. ತೋಟದಲ್ಲಿಯೇ ಬಹುದೊಡ್ಡ ಸ್ಲರಿ ಘಟಕವಿದೆ. ಅಲ್ಲಿಗೆ ರಾಸುಗಳ ಸಗಣಿ ಗಂಜಲ ಬಂದು ಸಂಗ್ರಹಣೆಯಾಗುತ್ತಿರುತ್ತದೆ. ಬೃಹತ್ ಡ್ರಮ್ಮಿನಲ್ಲಿ ಶೇಖರಣೆಯಾಗುವ ಸ್ಲರಿಯನ್ನ ಆಗಾಗ ಕಲಕುತ್ತಿರುತ್ತಾರೆ. ಇದನ್ನ ಪಂಪ್ ಮಾಡಿ ಪೈಪ್ಗಳ ಮುಖಾಂತರ ತೋಟದೆಲ್ಲೆಡೆ ಬಿಡುತ್ತಾರೆ. ಹೀಗೆ ಬಿದ್ದ ಸ್ಲರಿಯಿಂದ ಆಗುವ ಪ್ರಯೋಜನ ಅಪಾರ. ಟ್ಯಾಂಕಿನಲ್ಲಿ ಅದನ್ನು ಕರಗಿಸಿ ಪಂಪ್ ಮೂಲಕ ನಾನು ಇದಕ್ಕೆ ತೋಟಕ್ಕೆ ಗೊಬ್ಬರವನ್ನು ಹಾಕ್ತಾ ಇರೋದು. ದಿನ ದಿನ ಒಂದಷ್ಟು ನೀರು ಬರ್ತದೆ. ಸುಮಾರು 1,000 to 2,000 liters ಸೆಗಣಿ ಗೊಬ್ಬರ ನೀರು ಮಿಶ್ರ ಮಾಡಿರ್ತದೆ. ಅದನ್ನು ಬಿಡ್ತಾ ಇದ್ದೇನೆ. ಅದರ ಪರಿಣಾಮ ಏನಂತ ಹೇಳಿದ್ರೆ ಎರೆಹುಳುಗಳು ತುಂಬಾ ದಟ್ಟವಾಗಿ ಉಂಟು ನಮ್ಮ ತೋಟದಲ್ಲಿ. ಈಗ ತೋಟದ ಸಸ್ಯಗಳೇ ತಮ್ಮ ಬೆಳವಣಿಗೆಗೆ ಬೇಕಿರುವ ಪೋಷಕಾಂಶವನ್ನ ತಾವೇ ಉತ್ಪಾದಿಸಿಕೊಳ್ಳುತ್ತವೆ. ಅದೇನೆಂದರೆ ಅವುಗಳ ತ್ಯಾಜ್ಯಗಳು, ಸಸ್ಯಗಳಿಂದ ಸಹಜವಾಗಿ ಉದುರಿದ ಎಲೆ ಗರಿಗಳೇ ಗುಣಮಟ್ಟದ ಪೋಷಕಾಂಶಗಳು. ಬಹಳಷ್ಟು ರೈತರು ಇವುಗಳನ್ನ ಉರುವಲಿಗೆ ಬಳಸುತ್ತಾರೆ. ಇದರಿಂದ ಆಗುವ ನಷ್ಟ ಅಪಾರ. ಈ ತೋಟದಲ್ಲಿ ಮುಚ್ಚಿಗೆ ವಿಧಾನ ಅನುಸರಿಸಲಾಗುತ್ತೆ. ಇದು ಏಕಕಾಲದಲ್ಲಿ ಅನೇಕ ಕೆಲಸಗಳನ್ನ ಮಾಡುತ್ತೆ. ಮತ್ತೆ ನಮ್ಮ ಸಾವಯವ ಗೊಬ್ಬರಕ್ಕೆ ಬೇಕಾದಂತಹ ಮೂಲ ವಸ್ತು, ಸಾವಯವ ವಸ್ತುಗಳು ಉಂಟಲ್ಲ, ಅದು ಎಲ್ಲವೂ ಬಾಳೆಯಲ್ಲಿ ಅಂತೂ ಅದ್ಭುತವಾಗಿ ಸಿಗ್ತದೆ. ಅದು ಕೊಕ್ಕದಲ್ಲಿಯೂ ಸಿಗ್ತದೆ. ಇದೆಲ್ಲವನ್ನು ನಾವು ಅಲ್ಲಿಂದ ತೆಗೆದು ಅಡಿಕೆ ಮರದ ಬುಡಕ್ಕೆ ಹಾಕಿಬಿಡ್ತೇವೆ. ಅಲ್ಲೇ ಅದು ಕಾಂಪೋಸ್ಟ್ ಆಗ್ತಾ ಹೋಗ್ತದೆ. ಮುಚ್ಚಿಗೆ ವಿಧಾನ ಅನುಸರಿಸುವುದರಿಂದ ಮಣ್ಣಿನ ತೇವಾಂಶ ದೀರ್ಘಕಾಲ ಉಳಿಯುತ್ತೆ. ಹೀಗೆ ಆದರೆ ನೀರು ಪೂರೈಸುವ ದಿನಗಳ ನಡುವಿನ ಅಂತರವನ್ನ ಹೆಚ್ಚಿಸಬಹುದು. ಮುಚ್ಚಿಗೆ ಕೆಳಗೆ ನೆರಳಿನಲ್ಲಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಅವ್ಯಾಹತವಾಗಿ ನಡೆಯುತ್ತಿರುತ್ತೆ. ಸೂರ್ಯನ ಬಿಸಿಲು ನೇರವಾಗಿ ಬೀಳೋದ್ರಿಂದ ಇದಕ್ಕೆ ಸಹಕಾರಿ. ಕಣ್ಣಿಗೆ ಕಾಣದ ಸೂಕ್ಷ್ಮ ಜೀವಿಗಳ ಚಟುವಟಿಕೆಯಿಂದ ಮಣ್ಣಿನ ಫಲವತ್ತತೆ ಹೆಚ್ಚುತ್ತೆ. ಸಸ್ಯಗಳ ಬೇರುಗಳಿಗೆ ಅತ್ಯುತ್ತಮ ಪೋಷಕಾಂಶವು ಲಭಿಸುತ್ತಿರುತ್ತದೆ. ಮುಚ್ಚಿಗೆ ಮಾಡುವಾಗ ಕೆಲವೊಂದು ಅಂಶಗಳನ್ನ ಅನುಸರಿಸುವುದು ಅಗತ್ಯ. ಕಾಂಡಕ್ಕೆ ತಾಗಿಕೊಂಡೇ ಅವುಗಳನ್ನ ಹಾಕಬಾರದು. ಮರದ ಕಾಂಡದಿಂದ ಸ್ವಲ್ಪ ಅಂತರದಲ್ಲಿ ಸುತ್ತಲೂ ಹಾಕಬೇಕು. ತೆಂಗು, ಅಡಿಕೆ, ಸೋಗೆ, ಹಾಳೆಗಳು ಕಳೆಯುವುದು ನಿಧಾನ. ಅವುಗಳನ್ನ ಕತ್ತರಿಸಿ ಹಾಕಬಹುದು. ಇದರ ಮೇಲೆ ಸ್ಲರಿ ಹಾಕಿ ತುಸು ಮಣ್ಣು ಮುಚ್ಚಿದ್ರೂ ಅದು ಕಳೆಯುವ ವೇಗ ಹೆಚ್ಚುತ್ತೆ. ಶೀಘ್ರ ಮಣ್ಣಿನಲ್ಲಿ ಗೊಬ್ಬರವಾಗಿ ಸೇರುತ್ತೆ. ತೋಟದ ಅಡಿಕೆ, ಮೆಣಸು, ಬಾಳೆ, ಕೊಕ್ಕೋ ಮತ್ತು ತೆಂಗು ಬಹು ಸೊಂಪಾಗಿ ಬೆಳೆದಿವೆ. ಅವುಗಳ ಇಳುವರಿ ಪ್ರಮಾಣ ಹೆಚ್ಚು. ಅನೇಕರು ಹೆಚ್ಚು ಇಳುವರಿ ಪಡೆಯುವುದಕ್ಕಾಗಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಬಳಸುತ್ತಾರೆ. ಅವುಗಳಿಗೆ ಸಾವಯವ ಗೊಬ್ಬರ ನೀಡಿದ್ರೂ ಉತ್ತಮ ಇಳುವರಿ ನೀಡುತ್ತವೆ. ರೋಗ ರುಜಿನ ಕೀಟಬಾಧೆ ಇರುವುದಿಲ್ಲ. ರಾಸಾಯನಿಕ ಹಾಕಿದಷ್ಟು ಇವುಗಳ ಬಾಧೆ ಹೆಚ್ಚಾಗುತ್ತೆ. ಇನ್ನಿತರ ಅಡ್ಡ ಪರಿಣಾಮಗಳು ಉಂಟಾಗುತ್ತವೆ. ಯಾವುದು ವಿಷ ಇಲ್ಲ, ಏನಿಲ್ಲ, ಡೈರೆಕ್ಟ್ ತಿನ್ಬಹುದು. ಎಲ್ಲ ಔಷಧಿಯ ಗುಣ ಇರೋದು
ಸರಿಯಾಗಿ ಹೀಗೆ ನ್ಯಾಚುರಲ್ ಆಗಿ ಬೆಳೆದ್ರೆ, ನ್ಯಾಚುರಲ್ ಆಗಿ ಬೆಳೆಯಿದ್ರೆ ಔಷಧಿಯೇ ಹೋಯ್ತು. ಅಲ್ಲಿ ಅಲ್ಲಿ ಮತ್ತೆ ನಾವು ಔಷಧಿ ಒಟ್ಟಿಗೆ ವಿಷವನ್ನು ಒಟ್ಟಿಗೆ ತಿಂತಾ ಇರ್ತೇವೆ. ವಿಷ ಹೊಡೆದ್ರೆ ಕೃಷಿಕ ಸದಾಶಿವ ಅವರ ಮನೆ ತರಕಾರಿಗಳ ಬಳಕೆ ದೃಷ್ಟಿಯಿಂದಲೂ ಸ್ವಾವಲಂಬಿ. ಹೊರಗಿನಿಂದ ಯಾವುದೇ ತರಕಾರಿಗಳನ್ನ ಖರೀದಿಸಿ ತರುವುದಿಲ್ಲ. ಇದನ್ನ ಕಳೆದ 2 ದಶಕಗಳಿಂದಲೂ ಪಾಲಿಸುತ್ತಾ ಬಂದಿದ್ದಾರೆ. ಕೃಷಿಕರು ಸಾಧ್ಯವಾದಷ್ಟು ಸ್ವಾವಲಂಬನೆ ಸಾಧಿಸಬೇಕು ಎಂಬುದು ಇಲ್ಲಿಯ ತತ್ವ. ಈ ನಿಟ್ಟಿನಲ್ಲಿ ಅಗತ್ಯವಾದ ತರಕಾರಿ ಧಾನ್ಯಗಳನ್ನ ತಾವೇ ಬೆಳೆದುಕೊಳ್ಳುತ್ತಾರೆ. ಆದ್ರೆ ನನಿಕಾಗ ಕಂಡದ್ದು ಏನಂತ ಹೇಳಿದ್ರೆ, ನಾನು ಸಾವಯವ ಮಾಡ್ತೇನೆ, ನನ್ನ ಭೂಮಿ ಮಾಡ್ತೇನೆ, ನನ್ನ ಅಕ್ಕಿಯನ್ನು ಬೆಳಿತೇನೆ, ಒಪ್ಪಿಕೊಳ್ಳೋಣ. ಆದ್ರೆ ತರಕಾರಿ ಅದು ಬೆಳಿಲೇಬೇಕು ಅಂತ ಹೇಳಿಕೊಂಡು, ಹಾಗಾಗಿ ನಾನು ತರಕಾರಿ ಹೊರಗಿಂದ ತರಬಾರದು ಅಂತ ಹೇಳಿಕೊಂಡು 90ನೇ ಇಸವಿ ನಂತರ ಇವತ್ತಿನವರೆಗೂ 1 ರೂಪಾಯಿ ತರಕಾರಿ ನಾನು ಹೊರಗಿಂದ ತಂದಿಲ್ಲ. ಸಂಪೂರ್ಣ ನಮಗೆ ಏನು ಬೇಕೋ ಅದನ್ನು ನಾನೇ ಬೆಳೀತಾ ಬಂದೆ. ಸಾವಯವ ಕೃಷಿಯ ಸಂಗತಿ ಗೊತ್ತಿಲ್ಲದವರು ಅದರ ಮಹತ್ವದ ಸಂಗತಿಗಳನ್ನ ಕಡೆಗಣಿಸುತ್ತಿರುತ್ತಾರೆ. ಆದರೆ ಸಾವಯವ ಕೃಷಿ ಮಾಡಿದಾಗ ಮತ್ತು ಹೀಗೆ ಬೆಳೆದ ತರಕಾರಿಗಳನ್ನ ನೋಡಿದಾಗ, ಅದರ ರುಚಿ ಸವಿದಾಗ ಅವುಗಳ ಮಹತ್ವ ತಿಳಿಯುತ್ತೆ. ರಾಸಾಯನಿಕ ಪದ್ಧತಿಯಲ್ಲಿ ಬೆಳೆದ ತರಕಾರಿಗಳನ್ನ ಕೊಯ್ಲು ಮಾಡಿದ ನಂತರ ಅವುಗಳು ಅತ್ಯಲ್ಪ ಸಮಯದಲ್ಲಿಯೇ ಕೊಳೆತು ಹೋಗುತ್ತವೆ. ಆದರೆ ಸಾವಯವ ಕೃಷಿಯಲ್ಲಿ ಬೆಳೆದ ತರಕಾರಿಗಳು ಹೀಗಲ್ಲ. ಬೇಸಿಗೆ ಅಕ್ಕೇರಿಯಲ್ಲಿ ಸೌತೆ, ಕುಂಬಳ, ಚೀನಿಕಾಯಿ ಇಂಥದ್ದನ್ನೆಲ್ಲ ಬೆಳೆದಿಟ್ಟುಕೊಂಡ್ರೆ ಅದು ವರ್ಷದಲ್ಲಿ 3-4 ತಿಂಗಳು ಬರ್ತದೆ. ಕುಂಬಳ ಅಂತ 1-6 ತಿಂಗಳು ಬರ್ತದೆ, ಸೌತೆ 1-4 ತಿಂಗಳು ಬರ್ತದೆ. ನಾನು ಸೌತೆ ಮೊದಲು ಬೆಳೀತಾ ಇದ್ದೆ. ಮೊದಲು ಬೆಳೆಯುವಾಗ ಏನಾಯ್ತು ಅಂತ ಹೇಳಿದ್ರೆ, ಫರ್ಟಿಲೈಸರ್ ಹಾಕೋದ್ರಿಂದಾಗಿ ಸೌತೆ ಕೊಯ್ದಿಟ್ಟ ಕೂಡಲೇ ಅದು ಕೊಳತೆ ಹೋಗುದು, ಕಣ್ಣೀರು ಸುರಿಸ್ತಾ ಇರ್ತದೆ ಅದು. ಆದ್ರೆ ನಾವು ಸಾವಯವದಲ್ಲಿ ಬೆಳೆದಾಗ 6 ತಿಂಗಳಿಗೆ ಏನು ತೊಂದರೆ ಆಗುದಿಲ್ಲ. ಈ ತೋಟದಲ್ಲಿ ಬಾಳೆ ಗಿಡಗಳ ಸಂಖ್ಯೆಯು ಅಪಾರ. ವೈವಿಧ್ಯಮಯ ಬಾಳೆ ತಳಿಗಳು ಇಲ್ಲಿವೆ. ಇತರ ಗಿಡಮರಗಳ ನೆರಳು ಇದಕ್ಕೆ ಬಾಧಿಸದಂತೆ ಸೂಕ್ತ ಅಂತರ ನೀಡಿ ಬೆಳೆಸುತ್ತಿದ್ದಾರೆ. ಇವುಗಳಿಗಾಗಿಯೇ ಪ್ರತ್ಯೇಕ ಪೋಷಕಾಂಶಗಳನ್ನ ನೀಡುವುದಿಲ್ಲ. ಪ್ರಧಾನ ಬೆಳೆಗಳಿಗೆ ನೀಡುವ ಪೋಷಕಾಂಶ ಮತ್ತು ನೀರೇ ಬಾಳೆ ಗಿಡಗಳಿಗೆ ಸಾಕಾಗುತ್ತೆ. ಹೀಗೆ ಯೋಜನೆ ಮಾಡಿದ್ರೆ ಹೆಚ್ಚು ಖರ್ಚಿಲ್ಲದೆ ಅಧಿಕ ಲಾಭ ಪಡೆಯಲು ಸಾಧ್ಯವಾಗುತ್ತೆ. ಮತ್ತೆ ನಮ್ಮ ಬಾಳೆಕಾಯಿಗಳು, ಅದರಲ್ಲಿ ಆವಂಡ ಬಾಳೆ ಇಂಥದ್ದೆಲ್ಲ ಬಾಳೆಗಳನ್ನೆಲ್ಲ ಜಾಸ್ತಿ ಬೆಳೆದೆ. ಮತ್ತೆ ಸಹಜವಾಗಿ ಬೆಳೆಯುವಂಥದ್ದಿರ್ಬೋದು, ಕಾಡು ಬಸಳೆ ಇರ್ಬೋದು, ಕೆಸವಿನ ಸೊಪ್ಪು ಇರ್ಬೋದು, ಮತ್ತೆ ನೆಲಬಸಳೆ ಇರ್ಬೋದು, ವಿಟಮಿನ್ ಸೊಪ್ಪು ಇರ್ಬೋದು, ಇಂಥ ಸಹಜವಾಗಿ ಬೆಳೆಯುವಂತಹ ಸಸ್ಯಗಳುಂಟು. ಇದನ್ನೆಲ್ಲ ಜಾಸ್ತಿ ಬಳಸುವುದಕ್ಕೆ ವ್ಯವಸ್ಥೆ ಮಾಡಿಕೊಂಡೆ. ತೋಟದ ನಿರ್ವಹಣೆಗೆ ನೀರಿನ ಮೂಲಗಳ ಸುಸ್ಥಿರತೆ ಅಗತ್ಯವಾಗಿರುತ್ತೆ. ಸೂಕ್ತ ಪ್ರಮಾಣದ ನೀರಿಲ್ಲದೇ ಇದ್ದರೆ ಬೆಳೆಗಳು ಒಣಗಿ ಹೋಗುತ್ತವೆ. ಕೃಷಿಕರು ಹಾಕಿದಂತಹ ಬಂಡವಾಳ, ಶ್ರಮ, ಸಮಯ ಎಲ್ಲವೂ ಕೂಡ ವ್ಯರ್ಥವಾಗುತ್ತೆ. ನೀರಿನ ಮೂಲಗಳನ್ನು ಜತನದಿಂದ ಬಳಸಿಕೊಳ್ಳುವುದು, ದೀರ್ಘಕಾಲ ಬಳಸಲು ಸಾಧ್ಯವಾಗುವಂತೆ ಕಿರು ಯೋಜನೆಗಳನ್ನು ರೂಪಿಸುವುದು ಅಗತ್ಯವಾಗಿರುತ್ತೆ. ಈ ನಿಟ್ಟಿನಲ್ಲಿ ಅತ್ಯಲ್ಪ ವೆಚ್ಚದಲ್ಲಿ ಈ ಕಾರ್ಯಗಳು ಈ ತೋಟದಲ್ಲಿ ನಡೀತಾ ಇವೆ. ಈ ಕುರಿತ ವಿವರಗಳನ್ನು ನೀಡುತ್ತೇವೆ. ಅದಕ್ಕಿಂತ ಮುಂಚೆ ಮತ್ತೊಂದು ಬ್ರೇಕ್. ಸಾವಯವ ಕೃಷಿ ಮಾಡಬೇಕು ಅಂದರೆ ಕೊಟ್ಟಿಗೆ ಗೊಬ್ಬರ ಅಗತ್ಯ. ಇದು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತೆ, ಸಸ್ಯಗಳಿಗೆ ಬೇಕಾದ 16 ಬಗೆಯ ಪೋಷಕಾಂಶಗಳನ್ನು ಒದಗಿಸುತ್ತೆ. ಇಷ್ಟೆಲ್ಲ ಪೋಷಕಾಂಶಗಳು ರಾಸಾಯನಿಕ ಗೊಬ್ಬರಗಳಿಂದ ಲಭ್ಯವಾಗುವುದಿಲ್ಲ. ಆದ್ದರಿಂದಲೇ ಚೆನ್ನಾಗಿ ಕಳಿತ ಕೊಟ್ಟಿಗೆ ಗೊಬ್ಬರಕ್ಕೆ ಭಾರೀ ಮಹತ್ವ ಇದೆ. ಇದನ್ನು ಪಡೆಯೋಕೆ ರಾಸುಗಳ ಸಾಕಣೆ ಅಗತ್ಯ. ಈ ವಿವರದ ಜೊತೆ ಈ ತೋಟದಲ್ಲಿನ ಕೆರೆಕಟ್ಟೆ ಮಾಹಿತಿ ನಿಮ್ಮ ಮುಂದೆ. ತೋಟದ ನಿರ್ವಹಣೆಗೆ ಸೂಕ್ತ ಪ್ರಮಾಣದ ನೀರು ಅಗತ್ಯ. ಸಸ್ಯಗಳಿಗೆ ಎಷ್ಟು ಅಗತ್ಯವೋ ಅಷ್ಟು ಪ್ರಮಾಣದ ನೀರನ್ನ ಒದಗಿಸದಿದ್ದರೆ ಅವುಗಳು ಸೂಕ್ತವಾಗಿ ಬೆಳವಣಿಗೆ ಹೊಂದುವುದಿಲ್ಲ. ಎಷ್ಟೇ ಉತ್ತಮ ಪೋಷಕಾಂಶ ನೀಡಿದ್ರೂ ಪ್ರಯೋಜನವಾಗುವುದಿಲ್ಲ. ಇದರಿಂದಾಗಿ ಅವುಗಳ ಇಳುವರಿ ಪ್ರಮಾಣ ಕುಸಿಯತೊಡಗಿ ರೈತರು ತೊಡಗಿಸಿದ ಬಂಡವಾಳ ಹಿಂದಿರುಗಿ ಬಾರದೆ ನಷ್ಟ ಉಂಟಾಗುತ್ತೆ. ಆದ್ದರಿಂದಲೇ ನೀರಿನ ಮೂಲಗಳ ಸಮರ್ಪಕ ನಿರ್ವಹಣೆ ಅತ್ಯಗತ್ಯ. ಈ ತೋಟದ ಅಂಚಿನಲ್ಲಿ ಗುಡ್ಡಗಳಿಂದ ಬರುವ ನೀರು ಹರಿಯುತ್ತೆ.
ಮಳೆಗಾಲದ ದಿನಗಳಲ್ಲಿ ಇದರ ತೀವ್ರತೆ ಹೆಚ್ಚು. ಇಂಥ ನೀರಿನ ಹರಿವಿಗೆ ದಕ್ಷಿಣ ಕನ್ನಡ ಭಾಗದಲ್ಲಿ ತೋಡು ಎನ್ನುತ್ತಾರೆ. ಮಳೆಗಾಲ ಅಲ್ಲದ ದಿನಗಳಲ್ಲಿ ಇದರ ಹರಿವಿನ ಪ್ರಮಾಣ ಕಡಿಮೆಯಾಗುತ್ತೆ. ಇಂಥ ಸಂದರ್ಭಗಳಲ್ಲಿ ಅಲ್ಲಲ್ಲಿ ಇದಕ್ಕೆ ಸಣ್ಣ ಪ್ರಮಾಣದ ಚೆಕ್ ಡ್ಯಾಂಗಳನ್ನು ನಿರ್ಮಿಸುತ್ತಾರೆ. ಇಂಥ ತಡೆಗಳಿಗೆ ಕರಾವಳಿ ಪ್ರದೇಶದಲ್ಲಿ ಕಟ್ಟ ಎಂದು ಕರೆಯುತ್ತಾರೆ. ನಮ್ಮ ಒಟ್ಟು ನಮ್ದು 10 ಎಕರೆ ಕೃಷಿ ತೋಟ ಭೂಮಿ. ಆ 10 ಎಕರೆಯಲ್ಲಿ ಇವತ್ತು 5 ಕೆರೆಗಳನ್ನು ಮಾಡಿಕೊಂಡಿದ್ದೇನೆ ನೀರಿಗೋಸ್ಕರ. ನಮಗೆ ಯಾವಾಗಲೂ ಸಾಧಾರಣ ನಮ್ಮಲ್ಲಿ ಒಂದು ನೀರು ಹರಿವು ಉಂಟು. ಅದಕ್ಕೆ ನಮ್ಮಲ್ಲಿ ನಿಮ್ಮ ದಕ್ಷಿಣ ಕನ್ನಡದ ನಾವು ಏನು ತೋಡು ಅಂತ ಹೇಳ್ತೇವೆ. ನಾವು ತೋಡು, ತೋಡಿಂದ ದೊಡ್ಡದಕ್ಕೆ ನದಿ, ಆ ತರದಲ್ಲಿ ಹೋಗ್ತದದು. ಅಂತೂ ಒಂದು ಮಣ್ಣಿನ ಕಟ್ಟಕ್ಕೆ ಹಾಕಲಿಕ್ಕೆ 60 ಆಳು ಬೇಕಾಗ್ತಿತ್ತು. ಅದಕ್ಕೆ ಒಳ್ಳೆ ಸ್ಕಿಲ್ ಲೇಬರ್ಸ್ ಬೇಕಿತ್ತು. ನೀರಿನ ಸಹಜ ಹರಿವಿಗೆ ತಡೆ ಉಂಟು ಮಾಡುವ ಕಾಮಗಾರಿ ದೀರ್ಘಕಾಲಿಕವಾಗಿರುವುದಿಲ್ಲ. ಮಳೆಗಾಲದ ದಿನಗಳಲ್ಲಿ ಅದರ ಪ್ರಯೋಜನ ಇರುವುದಿಲ್ಲ. ಆದ್ದರಿಂದ ಸಾಂಪ್ರದಾಯಿಕ ಕಟ್ಟಗಳನ್ನ ಮರಳಿನ ಚೀಲ ಬಳಸಿ ಮಾಡುತ್ತಾರೆ. ಇದಕ್ಕೆ ಖರ್ಚು ಹೆಚ್ಚು, ಏಕೆಂದರೆ ಹೆಚ್ಚಿನ ಮಾನವ ಶ್ರಮ ಬೇಕಾಗುತ್ತೆ, ಹೆಚ್ಚು ದಿನಗಳು ಕೆಲಸ ಮಾಡಬೇಕಾಗುತ್ತೆ. ಕೃಷಿ ಕಾರ್ಮಿಕರ ಕೊರತೆ ತೀವ್ರವಾಗಿರುವ ದಿನಗಳಲ್ಲಿ ಇಂಥ ಕಟ್ಟಗಳ ನಿರ್ಮಾಣ ಬಹಳ ತ್ರಾಸದಾಯಕ. ಹಾಗೆ ಸಾಮಾನ್ಯವಾಗಿ ನಮ್ಮ ಊರಿನ ಜನರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಲೇಬರ್ ಸಿಕ್ಕುವುದಿಲ್ಲ ಅಂತ ಮಾಡುವ ಕಟ್ಟವನ್ನು ಬಿಟ್ಟಿದ್ದಾರೆ. ಆದ್ರೆ ನನಗೆ ಕಟ್ಟ ಬಿಡುವಂತದ್ದು ನನ್ನ ಮನಸ್ಥಿತಿಗೆ ಮತ್ತು ನನ್ನ ಭೂಮಿಗದ ಅನಿವಾರ್ಯ, ಬಿಡುವುದಕ್ಕೆ ಸಾಧ್ಯವೇ ಇಲ್ಲ. ಯಾವ ತರ ಮಾಡಬಹುದು ಅಂತ ಹೇಳಿಕೊಂಡು ಆಗ ನನಗೆ ಹೊಯ್ಗೆ ಚೀಲದ ಕಟ್ಟಗಳನ್ನು ಇಲ್ಲಿ ವಾರಣಾಸಿ ಫಾರ್ಮಿನವರೆಲ್ಲ ಮಾಡಿದ್ದು ನೋಡಿದೆ. ಅದನ್ನು ತಂದು ಅದನ್ನ ಅಳವಡಿಕೆ ಮಾಡಿದೆ. ಹೊಯ್ಗೆ ಚೀಲದ ಕಟ್ಟ ಅದಕ್ಕೆ ದೊಡ್ಡ ಪರಿಹಾರ ಆಯಿತು. ಅಲ್ಲಿಗೆ 60 ಆಳು ಇದ್ರೆ ಇದಕ್ಕೆ 10 ಆಳಿಗೆ ಬಂತು. ಹಿಂದಿನಿಂದಲೂ ಬಂದ ಸಾಂಪ್ರದಾಯಿಕ ಕಟ್ಟ ನಿರ್ಮಾಣಕ್ಕೆ ಒದಗುವ ಎಲ್ಲಾ ತೊಂದರೆಗಳನ್ನ ಅನುಭವಿಸಿದ ಸದಾಶಿವ ಮುಂದೇನು ಮಾಡಬೇಕು ಅಂತ ಚಿಂತಿಸಿದ್ರು. ಆಗ ಅವರಿಗೆ ಹೊಳೆದಿದ್ದೆ ಕಬ್ಬಿಣದ ದೊಡ್ಡ ದೊಡ್ಡ ಪ್ಲೇಟ್ಗಳನ್ನ ಬಳಸಿ ಕಟ್ಟ ನಿರ್ಮಾಣ ಮಾಡುವುದು. ಇಲ್ಲಿ ಕಾಣುವ ಕಬ್ಬಿಣದ ದೊಡ್ಡ ಪ್ಲೇಟ್ಗಳನ್ನ ಮಾಡಿಸಿ ತಂದರು. ಮಳೆಗಾಲದ ದಿನಗಳಲ್ಲಿ ಇವುಗಳನ್ನ ಬಿಚ್ಚಿ ಗೋದಾಮಿನಲ್ಲಿ ಇಡುತ್ತಾರೆ. ಇದಕ್ಕೆ ಏನು ಪರಿಹಾರ ಅಂತ ಹೇಳಿಕೊಂಡು ಮತ್ತೆ ಸುಮ್ಮನೆ ಈಗ ಇನ್ನು 1 ವರ್ಷ ಇದು ಪೂರೈಸುವುದಿಲ್ಲ ಅಂತ ಹೇಳಿಕೊಂಡು ಕಾಣ್ತಾ ಇರುವಾಗ ಪಕ್ಕ ಯಾಕೋ ನನಗೆ ಆ ಸೆಂಟ್ರಿಂಗ್ ಶೀಟ್ ಒಂದು ಕಟ್ಟಡದಲ್ಲಿ ಹೀಗೆ ನೋಡುವಾಗ, ಓಹ್ ಇದನ್ನ ಅಡ್ಡ ಹಾಕಿದ್ರೆ ಹೊಯ್ಗೆಯ ಬದಲು ಯಾಕೆ ಹಾಕಬಾರದು ಅಂತ ಒಂದು ಮನಸ್ಸಿಗೆ ಕಂಡಿತ್ತು ನನಗೆ. ಹಾಗೆ ವರ್ಕ್ಶಾಪಿಗೆ ಹೋಗಿ ಅದಕ್ಕೆ ಎಷ್ಟು ಆಗಬಹುದು ಅಂತ ಒಂದು ಕ್ರಯ ಎಲ್ಲ ಮಾತಾಡಿ ಬಂದು ಅದನ್ನು ಮಾಡಿಸಿಕೊಂಡು ಬಂದೆ. ಬೆಂಡ್ ಆಗದ ಹಾಗೆ ಅದಕ್ಕೆ ಸಪೋರ್ಟ್ ಆಗಿ ಅಡಿಕೆ ಮರದ್ದೇ ಮತ್ತೆ 2 ಮುಂಡುಗಳನ್ನು ಕೊಟ್ಟೆ, ಸಪೋರ್ಟ್ ಕೊಟ್ಟೆ, 2 ಕೊಟ್ಟು ನೀರನ್ನು ಏರಿಸಿದೆ. ಮರದಿಂದ ಮಾಡಿದ ತಡೆಪಟ್ಟಿ ಮುರಿದು ಹೋಗುವ ಸಾಧ್ಯತೆ ಹೆಚ್ಚು. ದೀರ್ಘಕಾಲ ಬಾಳಿಕೆ ಬಾರದ ಕಾರಣ ಮತ್ತೆ ಮತ್ತೆ ಬದಲಾಯಿಸುತ್ತಾ ಇರಬೇಕಾಗುತ್ತೆ. ಆದ್ದರಿಂದ ಕಬ್ಬಿಣದ ಪಟ್ಟಿ ಮಾಡಿಸಿದ್ರು. ಇದನ್ನ ತಂದು ತೋಡಿನ ಮೇಲೆ ಕಾಂಕ್ರೀಟ್ ಬಳಸಿ ಭದ್ರವಾಗಿ ಕೂರಿಸಿದ್ರು. ಮಳೆಗಾಲದ ದಿನಗಳಲ್ಲಿಯೂ ಇದನ್ನ ತೆಗೆಯುವ ಅವಶ್ಯಕತೆ ಇರುವುದಿಲ್ಲ. ಪ್ಲೇಟುಗಳನ್ನ ಮಾತ್ರ ಕಳಚಿ ಇಡುತ್ತಾರೆ. ಏರಿತು ನನ್ನ ಏನ ಅವಶ್ಯಕತೆಗಳು ಎಲ್ಲವೂ, ಆಗ ನನ್ನ ಕಲ್ಪನೆ ಏನಿತ್ತು ಅದೆಲ್ಲವೂ ಅಲ್ಲಿ ಸಾಕಾರಗೊಂಡದ್ದು ನೋಡಿ. ನನ್ನ ಬುದ್ಧಿವಂತಿಕೆಗೆ ನಾನೇ ಮನಸ್ಸೊತ್ತು ಬಿಟ್ಟಿದ್ದೇನೆ. ನಿಜವಾಗಿ ನಾನು ಹೇಳ್ತೇನೆ, ನಾನು ಅದರಲ್ಲಿ ನನ್ನ ಕೊಚ್ಚಿಕೊಳ್ಳುವುದಂತಲ್ಲ, ನನಗೆ ಅಷ್ಟು ಸಂತೋಷ ಕೊಟ್ಟಿತ್ತು ನನಗೆ. ಇಷ್ಟು ಸುಲಭದಲ್ಲಿ ಒಂದು ಕಟ್ಟ ಮಾಡಿಬಿಟ್ಟೆ ಅಲ್ಲ ಅಂತ ಹೇಳಿಕೊಂಡು. ಕರಾವಳಿ ತೋಟಗಳಲ್ಲಿ ಸಣ್ಣ ಸಣ್ಣ ಕೆರೆಗಳು ಸಾಮಾನ್ಯ, ಆದರೆ ಇಲ್ಲಿ ಇಂತಹ ಕೆರೆಗಳಿಗೆ ಹೆಚ್ಚು ಆದ್ಯತೆ ನೀಡಿದ್ದಾರೆ. ಅಲ್ಲಲ್ಲಿ ಕೆರೆಗಳ ನಿರ್ಮಾಣ ಮಾಡಿದ್ದಾರೆ. ಮಳೆಗಾಲದಲ್ಲಿ ಇವುಗಳಲ್ಲಿ ನೀರು ಸಂಗ್ರಹವಾಗುತ್ತೆ. ಮಳೆಗಾಲ ಮುಗಿದ ನಂತರವೂ ಸಾಕಷ್ಟು ದಿನಗಳು ತೋಟಕ್ಕೆ ಇವುಗಳಿಂದ ನೀರು ಪೂರೈಕೆಯಾಗುತ್ತಿರುತ್ತದೆ. ಕಟ್ಟ ಕೆರೆ ನೀರಿನಿಂದ ನೀರಿನ ಅವಶ್ಯಕತೆ ಪೂರೈಸಲಾಗುತ್ತಿದೆ. ಈ ಹೊತ್ತಿಗೆ ಇಲ್ಲಿ ಅಲ್ಲಿ ಇಂಗು ಗುಂಡಿಗಳ ಅಗತ್ಯ ಇಲ್ಲ. ಆ ಕಾಡೇ ಸಹಜವಾಗಿ ನೀರನ್ನು ಇಂಗಿಸ್ತದೆ. ನನ್ನ ಬೋರು 83ರಲ್ಲಿ ಮಾಡಿದ ಬೋರು ಓವರ್ಫ್ಲೋ ಇರಲಿಲ್ಲ. ಮಳೆಗಾಲದಲ್ಲಿ ಇವತ್ತು ಓವರ್ಫ್ಲೋ ಆಗ್ತದೆ.
ಅದರಲ್ಲಿ ಕಳೆದ ವರ್ಷ ಈ ವರ್ಷ ಮಳೆ ಕಡಿಮೆ ಇದ್ದ ಕಾರಣ ಓವರ್ ಫ್ಲೋ ಆಗಲಿಲ್ಲ, ಆದ್ರೂ ಆಗ್ತಾ ಇತ್ತು. ಕೆರೆಗಳ ನೀರಿನ ಮಟ್ಟ ಏರಿದೆ. ಫೆಬ್ರವರಿಯಲ್ಲಿ ನೀರು ಅಡಿಗೆ ಹೋದಂತ ಕೆರೆಗಳು ಇವತ್ತು ಏಪ್ರಿಲ್ ಲಾಸ್ಟ್ನವರೆಗೆ ನೀರು ಬರ್ತಾ ಉಂಟು. ಕೃಷಿಕ ಸದಾಶಿವ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ರಾಸುಗಳನ್ನ ಸಾಕಣೆ ಮಾಡುತ್ತಿದ್ದಾರೆ. ಇದಕ್ಕಾಗಿ ವಿಶಾಲ ಕೊಟ್ಟಿಗೆ ನಿರ್ಮಿಸಲಾಗಿದೆ. ಇಲ್ಲಿ ಗಂಜಲ ನಿಲ್ಲದೆ ಸ್ಲರಿ ತೊಟ್ಟಿಗೆ ಸರಾಗವಾಗಿ ಹರಿದು ಹೋಗುವಂತೆ ಮಾಡಿದ್ದಾರೆ. ಸಗಣಿಯನ್ನ ಆಗಾಗ ಎತ್ತಿ ಸ್ಲರಿ ತೊಟ್ಟಿಗೆ ಹಾಕುತ್ತಾರೆ. ಇದರಿಂದ ಕೊಟ್ಟಿಗೆ ಸದಾ ಸ್ವಚ್ಛವಾಗಿರುತ್ತೆ. ಸೊಳ್ಳೆಗಳು ಕೂಡ ಬಾಧಿಸುವುದಿಲ್ಲ, ರೋಗ ರುಜಿನಗಳು ಬರುವುದಿಲ್ಲ. ನಾನು ಗೋಶಾಲೆಯನ್ನು ನಡೆಸ್ತಾ ಇದ್ದೇನೆ. 40 ವರ್ಷದಿಂದ ನಾನು ಜರ್ಸಿ HF ಅನ್ನು ಸಾಕಿಕೊಂಡು ಬರ್ತಾ ಇದ್ದೆ. ಆದರೆ ನನಗೆ ಆ ಜರ್ಸಿ HFಗಳಲ್ಲಿ ಆಗುವಂತಹ ಅವುಗಳಿಗೆ ಬರುವ ಕಾಯಿಲೆಗಳು, ಅದಕ್ಕೆ ಕೊಡುವಂತಹ ಟ್ರೀಟ್ಮೆಂಟ್ಗಳು, ಅದರ ಪರಿಣಾಮವಾಗಿ ಆ ಎಲ್ಲ ಹೋಗುವಂತಹ ಅದಕ್ಕೆ ಶರೀರಕ್ಕೆ ಹೋಗುವಂತಹ ಹಾರ್ಮೋನ್ಸ್ ಇರಬಹುದು, ಆಂಟಿಬಯೋಟಿಕ್ಸ್ ಇರಬಹುದು, ಇದೆಲ್ಲವೂ ಬರುವಂತದ್ದು ಮತ್ತೆ ಹಾಲು ಮತ್ತೆ ಮೂತ್ರ ಸಗಣಿಯಲ್ಲಿ ಬರುವುದು. ಈ ಹಾಲನ್ನು ಕುಡಿದ ಮನುಷ್ಯನ ಆರೋಗ್ಯ ಹೇಗಿರಬಹುದು ಅಂತೇಳಿ ಒಂದು ಕಂಡಿತ್ತು ನನಗೆ. ವಿದೇಶದ ಸಂಕರ ತಳಿಗಳಲ್ಲಿ ರೋಗ ನಿರೋಧಕತೆ ಪ್ರಮಾಣ ಅತ್ಯಲ್ಪ, ಅವುಗಳ ಸಾಕಣೆ ವೆಚ್ಚ ಅಗಾಧ. ಇದಕ್ಕೆ ದೇಸಿ ತಳಿ ರಾಸುಗಳು ತದ್ವಿರುದ್ಧ, ಅವುಗಳ ರೋಗ ನಿರೋಧಕ ಶಕ್ತಿಯೂ ಹೆಚ್ಚು, ಸಾಕಣೆ ವೆಚ್ಚವೂ ಅತ್ಯಲ್ಪ. ಆದ್ದರಿಂದ ಮಲೆನಾಡು ಗಿಡ್ಡ ತಳಿ ಹಸುಗಳನ್ನ ಹೆಚ್ಚು ಸಂಖ್ಯೆಯಲ್ಲಿ ಸಾಕಣೆ ಮಾಡುತ್ತಿದ್ದಾರೆ. ಮಲೆನಾಡು ಗಿಡ್ಡದ ಹೋರಿಯೂ ಇದೆ. ಇವು ನೋಡಲು ಕೂಡ ಪುಟ್ಟ ಪುಟ್ಟದಾಗಿ ಇರುತ್ತೆ. ಇಲ್ಲಿ ಕಾರ್ ಪಾರ್ಕರ್ ರಾಸು ಕೂಡ ಇದೆ, ಇದು ಕೂಡ ದೇಸಿ ತಳಿ. ಅಪೂರ್ವ ತೋಟ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ ಟಿವಿ. ನಾವು ಸುಳ್ಳು ಹೇಳಲ್ಲ.